ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣರವರೊಂದಿಗೆ ಇಂದು ತುಮಕೂರಿನ ಪತ್ರಿಕಾ ಭವನದಲ್ಲಿ ಜಿಲ್ಲೆಯ ಪತ್ರಕರ್ತರೊಂದಿಗೆ ಮಾಧ್ಯಮ ಸಂವಾದ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹಲವಾರು ಪತ್ರಕರ್ತರು ಭಾಗವಹಿಸಿ ವಿ ಸೋಮಣ್ಣರವರು ಆಯೋಜಿಸಿದ ಮಾಧ್ಯಮ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಕೊನೆಯ ಹಂತದಲ್ಲಿ ತುಮಕೂರು ಜಿಲ್ಲೆಗೆ ನಾನು ಯಾವ ರೀತಿ ಸಮರ್ಪಣೆ ಮಾಡಬೇಕು, 30 ವರ್ಷ 40 ವರ್ಷ ಬಂದರೆ ಕೊಂಡ್ಕೋತಾನೆ ಅಂತ ಹೇಳ್ತಕ್ಕಂಥ ಬಹುತೇಕ ನನ್ನ ಮಿತ್ರರಿಗೆ ನನಗೆ ಆಯಾಸ ಎಷ್ಟು, ಇನ್ನು 40 ವರ್ಷ ಆದರೆ ನಾನು ಹೇಳ್ತದೆ 110 or 111 ಹೋಗ್ಬಿಡ್ತೀವಿ, 115 ಹೋಗ್ತೀವಿ. ಆ ರೀತಿಯಾದ ಕನಸುಗಳು ನನ್ನಲ್ಲಿಲ್ಲ. ನಾನು ಅನಿರೀಕ್ಷಿತವಾಗಿ ರಾಜಕೀಯಕ್ಕೆ ಬಂದವನು, ಹೊಟ್ಟೆಪಾಡಿಗೋಸ್ಕರ ಬೆಂಗಳೂರಿಗೆ ಬಂದವನು. ನನ್ನ ತಾಯಿ ಆಶೀರ್ವಾದ ಮಾಡಿದಾಗ ನನಗೆ ಮನೆಯಿಂದ ಕಳಿಸಿದ್ದು 25 ರೂಪಾಯಿ. ನನ್ನ ಇತಿಹಾಸವನ್ನು ನನ್ನ ತಂದೆ ತಾಯಿ ಆಶೀರ್ವಾದ ಮಾಡಿದ್ಮೇಲೆ ನಾನೇ ಸ್ವತಃ ಶುಚಿ ಮಾಡಿಕೊಳ್ತಕ್ಕಂಥದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದ್ದೇನೆ. ಇನ್ನು ಕಾರ್ಯಕ್ರಮದಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದ ಹಲವು ಕಾಮಗಾರಿಗಳು, ಮೂಲಭೂತ ಸೌಕರ್ಯಗಳು ಹಾಗೂ ಕೇಂದ್ರದಿಂದ ಅನುಷ್ಠಾನಗೊಳ್ಳಬೇಕಿರುವ ಕಾರ್ಯಕ್ರಮಗಳ ಬಗ್ಗೆ ಸುದೀರ್ಘ ಸಂವಾದ ನಡೆಸಿದ ವಿ ಸೋಮಣ್ಣನವರು ಪತ್ರಕರ್ತರೊಂದಿಗೆ ಮಾತುಕತೆ ನಡೆಸಿ ಜಿಲ್ಲೆಯ ಸಮಗ್ರ ಮಾಹಿತಿ ಪಡೆಯುವ ಮೂಲಕ ಚುನಾವಣೆ ಸ್ಪರ್ಧಿಸುವ ಬಗ್ಗೆ ಮಾಹಿತಿ ತಿಳಿಸಿದರು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ ತುಮಕೂರಿಗೆ ಚಾಮರಾಜನಗರ ಇರ್ಬೋದು, ಮೈಸೂರು ಇರ್ಬೋದು, ತುಮಕೂರು ಇರ್ಬೋದು, ಹಾಸನ ಇರ್ಬೋದು, ಕೊಡಗಿರ್ಬೋದು, ರಾಯಚೂರು ಇರ್ಬೋದು, ಹೀಗೆ 8 ಜಿಲ್ಲೆಗಳಿಗೆ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ನನ್ನದಾದಂಥ ಕೆಲವು ಹೆಜ್ಜೆ ಗುರುತುಗಳನ್ನು ಅಲ್ಲಿ ಬಿಟ್ಟು ಬಂದಿದ್ದೇನೆ. 5 ವರ್ಷಗಳ ಕಾಲ ಈ ಚುನಾವಣೆಯಲ್ಲಿ ನನಗೆ ಆಶೀರ್ವಾದ ಮಾಡಿದರೆ ಏನು ಮಾಡ್ತೀನಿ ಅನ್ನೋದನ್ನು ನಾನು ಈ ಮ್ಯಾನಿಫೆಸ್ಟೋ ಆದಮೇಲೆ ಜನ ನನಗೆ ಆಶೀರ್ವಾದ ಮಾಡಿದೆ. ಆಮೇಲೆ 8 ನನ್ನ 5 ವರ್ಷದ ಕಾರ್ಯಕ್ರಮವನ್ನು ಮುಗಿಸಿ ಯಾವ ಹಂತದಲ್ಲಿ ಅದಕ್ಕೆ ಪೂರ್ತಿ ಮಾಡಿ ಜನರ ಮೆಚ್ಚುಗೆಯಲ್ಲಿ ಗಳಿಸ್ತೀನಿ ಅನ್ನೋದಕ್ಕೆ. ಮಾಧ್ಯಮ ಸಂವಾದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಚೀನಿ ಪುರುಷೋತ್ತಮ್, ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಳ್ ರವಿಶಂಕರ್, ತುಮಕೂರು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ, ಬಿಜೆಪಿ ಮುಖಂಡರಾದ ಶಿವಪ್ರಸಾದ್, ಸ್ಫೂರ್ತಿ ಡೆವಲಪರ್ಸ್ ಮಾಲೀಕ ಸ್ಫೂರ್ತಿ ಚಿದಾನಂದ್ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳಲ್ಲಿ ಹಾಜರಿದ್ದರು. ಈ ದೇಶಕ್ಕೆ ಮೂರನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸೂರ್ಯ ಚಂದ್ರ ಊಟದ ಸತ್ಯನೋ ಅಷ್ಟೇ ಸತ್ಯ ಅವರು ಪ್ರಧಾನಿ ಆಗೋದು. ಮೂಲಭೂತ ಸೌಕರ್ಯ ಏನು, ಜಲಚರಣ ಮಿಷಿನ್ ಏನು, ಗ್ರಾಮೀಣ ಅಭಿವೃದ್ಧಿ ಏನು, ಎಲ್ಲಿಕ್ಕಿಂತ ಮಿಗಿಲಾಗಿ ತುಮಕೂರು ಪಟ್ಟಣದಲ್ಲಿ ಇರ್ತಕ್ಕಂಥ ರೈಲ್ವೆ ಸ್ಟೇಷನ್ನು ಪ್ರಾಯಶಃ ಯಾವ ರೀತಿ ಅದಕ್ಕೆ ಇದಾಗೋದಕ್ಕೆ ಈಗಾಗಲೇ 3 ಕೋಟಿ ಬಿಟ್ಟು 50 ಕೋಟಿ ಆಗಿದೆ. ಅದ್ರ ಜೊತೆಯಲ್ಲಿ ದಿಕ್ಕು ಏನು ಬರ್ತಾ ಇದ್ದಂಥ ಬಹುತೇಕ ಅಲ್ಲೆಲ್ಲ ಬರ್ತಾ ಇದ್ದಂಥ ಕೆಲವು ರೈಲುಗಳು ಹಿಂತಿರುಗಿರ್ತಕ್ಕಂಥದ್ದೇನು, ಇವೆಲ್ಲಕ್ಕಿಂತ ಈ ಒಂದು ಜಿಲ್ಲೆಯನ್ನು ಮುಂದಿನ ದಿನಗಳಲ್ಲಿ ಏನು ಮೆಟ್ರೋ ಯೋಜನೆಯನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಗೃಹ ಸಚಿವರು ಈಗಾಗಲೇ ಅವರು ವಿನಂತಿ ಮಾಡಿದ್ದಾರೆ. ಅದನ್ನು ಕೇಂದ್ರ ಸರ್ಕಾರದ ತಂದು ಕೇಂದ್ರ ಸರ್ಕಾರದ ಹಣದಲ್ಲೇ ಇಂಥ ಅನೇಕ ಯೋಜನೆಗಳ ಜೊತೆಯಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಯಾವಾಗ ಏನು ಎಂತ ನಾನು 16 ಯೋಜನೆಗಳನ್ನು ನೋಡಿದ್ದೇನೆ. ಮೊನ್ನೆ ಬಂದೆ ನಾನು ನಿಮ್ಮ ಯಾವುದು ಮದಗಿರಿಯಿಂದ ಯಾವುದು ರಾಮದುರ್ಗನ ರಾಯದುರ್ಗನ ರೈಲ್ವೆಯಲ್ಲಿ ನೋಡ್ಕೊಂಡು ಬಂದೆ. ಅದು ಎಷ್ಟು ವರ್ಷದಿಂದ ಅದಿದೆ ಅಂತ ಅಂದ್ರೆ ಹೇಳಕ್ ಸಾಧ್ಯ ಇಲ್ಲ. ಯೋಜನೆಗಳು ಯೋಜನೆಗಳಾಗಿ ಇದ್ಬಿಡ್ತವೆ. ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸದಲ್ಲಿ ಒಂದು ಟೈಮ್ ಬೌಂಡ್ ಪ್ರೋಗ್ರಾಮ್ ಅನ್ನು ಕೊಡಬೇಕು ಅನ್ನೋದು ನನ್ನ ಇಚ್ಛೆ ಆಗಿದೆ. ಆ ನಿತ್ಯ ನಾನು ಕೆಲವು ವಿಚಾರಗಳನ್ನು ಮಾತನಾಡ್ತೀನಿ. ನನ್ನ ಆದ್ಯತೆ ಈ ಭಾಗದ ರೈತರ, ಕೂಲಿ ಕಾರ್ಮಿಕರ, ಬಡವರ ಮತ್ತು ಅಭಿವೃದ್ಧಿಯನ್ನು ಕೊಂಡೊಯ್ತಕ್ಕಂಥ ಈ ಜಿಲ್ಲೆಯನ್ನು ಬೇರೆ ಬೇರೆ ಜಿಲ್ಲೆಗಳಿಂದ ವಿಭಿನ್ನವಾಗಿ ಒಂದು ಮಾದರಿ ಜಿಲ್ಲೆಯನ್ನಾಗಿ ಮಾಡ್ತಕ್ಕಂಥದಕ್ಕೆ